ಹೀಗೆ ಮಾಡಿದರೆ ಏನು ಮಾಡಬೇಕು ಭಗವಂತನಲ್ಲಿ ಭಗವಂತನನ್ನು ಹೇಗೆ ಧ್ಯಾನ ಮಾಡೋದು ಭಗವಂತ ಹೇಗಿದ್ದಾನೆ ಅಂತ ಗೊತ್ತಿಲ್ಲ ನನಗೆ ಹೇಗೆ ಧ್ಯಾನ ಮಾಡೋದು ಅದಕ್ಕೊಂದು ಯೋಚನೆ ಮಾಡು ತತ್ರ ಏಕಾವಯವಂ ಧ್ಯಾಯೇತ್ ಭಗವಂತ ಭಗವಂತನ ರೂಪವನ್ನು ಮನಸ್ಸಲ್ಲಿ ಧ್ಯಾನ ಮಾಡು ಹೇಗೆ ಅಂದ್ರೆ ನಿನ್ನ ಹಾಗೆ ನಾವು ಭಗವಂತನ ನಮ್ಮ ಹಾಗೆ ಕರಾಚರಣೆಗಳು ಇರತಕ್ಕ ರೂಪ ಭಗವಂತ ವಿಶ್ವರೂಪ ಎಲ್ಲ ರೂಪವೂ ಅವನ ಹಂದಿಯ ರೂಪವೂ ಇದೆ ನಿನ್ನ ರೂಪವೂ ಇದೆ ಆದರೆ ಮನುಷ್ಯ ಮನುಷ್ಯ ರೂಪದಿಂದ ಮನುಷ್ಯನಂತೆ ಕರಚರಣಾದಿಗಳು ಇರತಕ್ಕಂತಹ ಭಗವಂತನ ರೂಪವನ್ನ ಮನಸ್ಸಲ್ಲಿ ಯೋಚನೆ ಮಾಡು ಅದು ಕಷ್ಟ ಆಗತ್ತೆ ಒಮ್ಮೆಗೆ ಆಗುವುದಿಲ್ಲ ಅದಕ್ಕೇನು ಮಾಡ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ ತತ್ರ ಏಕಾವಯವಂ ಧ್ಯಾಯೇತ್ ಭಗವಂತನ ಪಾದದಿಂದ ಕೇಶದ ತನಕ ಮನಸ್ಸಲ್ಲಿ ಧ್ಯಾನ ಮಾಡಿ ಅದನ್ನು ಮನಸ್ಸನ್ನು ನಿಲ್ಲಿಸಿ ಮನಸ್ಸಿನ ಕಣ್ಣಲ್ಲಿ ನೋಡ್ಬೇಕು ಆಗೋದಿಲ್ರಿ ಅದು ಯೋಚನೆ ಮಾಡ್ತಾ ಇರುವಾಗ ಮನಸ್ಸು ಭಗವಂತನ ರೂಪ ಅಂತ ಯೋಚನೆ ಮಾಡೋ ಒಂದು ಹುಡುಗಿ ರೂಪ ಬಂದ್ಬಿಡುತ್ತೆ ಓ ಆಗೋದಿಲ್ಲ ಇದು ಇದಾಗೋದಿಲ್ಲ ಧ್ಯಾನದಲ್ಲಿ ಬೇರೆ ಒಂದು ಬಂದ್ಬಿಡುತ್ತೆ ಮನುಷ್ಯನ ಭಗವಂತ ರೂಪ ನಿಲ್ಲೋದಿಲ್ಲ ಅಲ್ಲಿ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತಾರೆ ಅವ್ರು ಮೊದಲು ಏಕಾವಯವಂ ಧ್ಯಾಯೇತ್ ಸಂಚಿಂತೆಯೇದು ಭಗವತ ಚರಣಾರವಿಂದಂ ಭಗವಂತನ ಪಾದ ಭಗವಂತನ ಪಾದದ ಒಂದು ಬೆರಳು ಭಗವಂತನ ಬೆರಳಿನ ಒಂದು ಉಗುರು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಇಡೀ ಫಾರ್ಮ್ ಮಾಡಿ ನಿಲ್ಲೋದಿಲ್ಲ ಅದು ಭಗವಂತನ ಪಾದ ತಾವರೆಯಂತೆ ಕೆಂದಾವರೆಯಂತೆ ಮುದ್ದು ಮುದ್ದಾದ ಸುಂದರವಾದ ಪಾದ ಅದು ನನ್ನ ಹೃದಯದಲ್ಲಿ ಕಾಣಬೇಕು ಆ ಪಾದದ ಸ್ಪರ್ಶ ಆಗಬೇಕು ಆ ಪಾದದ ಬೆರಳ ತುದಿಯಲ್ಲಿ ಉಗುರು ಇದೆ ಅದು ಕೆಂಪು ಮಣಿಯಂತೆ ಉಗುರು ಇದೆ ಆ ಕೆಂಪು ಮಣಿಯ ಬೆಳಕು ನನ್ನ ಹೃದಯಕ್ಕೆ ಹರಿತಾ ಇದೆ ಆ ಭಗವಂತನ ಪಾದದ ಆ ಉಗುರಿನ ಕೆಂಬೆಳಕಿನಿಂದ ನನ್ನ ಮೈ ಮನೆಯೆಲ್ಲ ಸ್ವಚ್ಛ ಆಗ್ತಾ ಇದೆ ತೊಳೆದು ಸ್ವಚ್ಛವಾದೆ ನಾನು ಹೀಗೆ ಯೋಚನೆ ಮಾಡು ಒಂದು ಉಗುರಿನಲ್ಲಿ ಕಾನ್ಸಂಟ್ರೇಟ್ ಮಾಡು ತತ್ರ ಏಕಾವಯವಂ ಧ್ಯಾಯೇತ್ ಭಗವಂತನ ಯಾವುದಾದರೂ ನಿನಗೆ ಇಷ್ಟವಾದ ಒಂದು ಆಸ್ಪೆಕ್ಟ್ ಅವನ ಒಂದು ಬೆರಳು ಒಂದು ಉಗುರು ಅಥವಾ ಕೊಳಲು ಹಿಡಿದ ಒಂದು ಕೈ ಅಥವಾ ಆ ಮಂದಹಾಸ ಬೀರುವ ಒಂದು ತುಟಿ ಇಡೀ ಮುಖ ನೀನು ಕಾನ್ಸಂಟ್ರೇಟ್ ಮಾಡಿದ್ರೆ ಕಾಣದೆ ಹೋಗುತ್ತೆ ತುಟಿ ಮೂಗು ಕಣ್ಣು ತಲೆ ಓಹೋ ಅದೆಲ್ಲ ಆಗ್ಲಿಕ್ಕಿಲ್ಲ ಬರೇ ತುಟಿ ಕಾನ್ಸಂಟ್ರೇಟ್ ಮಾಡು ಕನಸಿನಲ್ಲಿ ಆ ತುಟಿ ಮಾತ್ರ ಕಾಣತ್ತೆ ಹೌದ್ರಿ ಅನೇಕ ಹುಡುಗರಿ ಕಾಣತ್ತೆ ದೇವರ ಬಗ್ಗೆ ಯೋಚನೆ ಮಾಡಿ ಯಾಕೆ ಕಾಣೋದಿಲ್ಲ ಕಾಲೇಜಿನ ಹುಡುಗರಿಗೆ ತುಟಿ ಮಾತ್ರ ಕಾಣತ್ತೆ ಭಗವಂತನ ತುಟಿ ಯಾಕೆ ಕಾಣೋದಿಲ್ಲ ಹಾಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕಾಣತ್ತೆ ಆದ್ರೆ ಆ ಹುಡುಗರಿಗೆ ಆ ಹುಡುಗಿಯ ತುಟಿಯ ಬಗ್ಗೆ ಎಷ್ಟು ಅಗಮ್ಯವಾದಂತಹ ಆಸೆ ಇರುತ್ತೆ ಅಷ್ಟೇ ಅಗಮ್ಯವಾದ ಆಸೆ ಭಗವಂತನ ತುಟಿ ನೋಡಬೇಕು ಅನ್ನೋದು ಇರಬೇಕಷ್ಟೆ ಇದ್ರೆ ಕಾಣುತ್ತೆ ತತ್ರ ಏಕಾವಯವಂ ಧ್ಯಾಯೇತ್ ಒಂದು ಅವಯವ ಯಾವುದು ನಿನಗೆ ಇಷ್ಟವಾದು ಅಲ್ಲ ಮುಂಗುರುಗಳು ಅಡ್ಡಿ ಇಲ್ಲ ಭಗವಂತನ ಮುಂಗುರುಗಳನ್ನು ಕಾನ್ಸಂಟ್ರೇಟ್ ಮಾಡು ಇಲ್ಲ ಭಗವಂತ ನನ್ನನ್ನು ನೋಡ್ತಾ ಇದ್ದಾನೆ ಆ ಅವನ ಕರುಣ್ಯದ ರಸ ನನ್ನ ಮೇಲೆ ಹರಿತಾ ಇದೆ ಆ ರಸಪೂರ್ವದಲ್ಲಿ ನಾನು ಆನಂದಮಯನಾಗಿ ಓಡಾಡ್ತಾ ಇದ್ದೇನೆ ಯೋಚನೆ ಮಾಡು ಒಂದು ಕಣ್ಣಿನ ಬೆಳಕು ಇಲ್ಲ ಒಂದು ತುಟಿಯ ಮಂದಹಾಸ ಇಲ್ಲ ಒಂದು ಉಗುರು ಉಗುರಿನ ಆ ಹೊಂಬೆಳಕು ಅದು ನನ್ನ ಮೈಮನಗಳನ್ನೆಲ್ಲ ಬೆಳಗಿಸಿ ನಾನು ಸ್ವಚ್ಛವಾದೆ ಏನು ಬೇಕಾದ್ರೆ ಅದು ಒಂದು ಆಸ್ಪತ್ರೆಯನ್ನು ಯೋಚನೆ ಮಾಡು ಇಡೀ ಭಗವಂತನ ರೂಪಕ್ಕೆ ಹೋಗಬೇಡ ಕಡೆ ಯಾವುದು ಕಾಣೋದಿಲ್ಲ ತತ್ರ ಏಕಾವಯವಂ ಧ್ಯಾಯೇತ್ ಅದು ಧ್ಯಾನ ಮಾಡಬೇಕು ಈಗ ಮೊದಲು ಮನಸ್ಸಿನಲ್ಲಿ ಧಾರಣ ಮೊದಲು ಧಾರಣೆ ಧಾರಣೆ ಮಾಡ್ತಾ ಮಾಡ್ತಾ ಆಮೇಲೆ ಧ್ಯಾನಕ್ಕೆ ಹೋಗ್ಬೇಕು ಧಾರಣೆ ಅಂದ್ರೆ ಕಾಣುತ್ತೆ ಸ್ವಲ್ಪ ಹೊತ್ತು ಕಾಣುತ್ತೆ ಅನ್ನುವಾಗ ಡಿಸಪಿಯರ್ ಆಗ್ಬಿಡುತ್ತೆ ಆ ಫಾರ್ಮ್ ಅದು ಧಾರಣೆ ಪುನಃ ಪ್ರಯತ್ನ ಮಾಡಬೇಕು ಪುನಃ ಕಾಣುತ್ತೆ ಪುನಃ ಡಿಸಪಿಯರ್ ಆಗುತ್ತೆ ಎಷ್ಟು ಸರ್ತಿ ಡಿಸಪಿಯರ್ ಆಗುತ್ತೋ ಮತ್ತೆ ಪುನಃ ಅದನ್ನ ಕಣ್ಮುಚ್ಚಿ ಕಾನ್ಸಂಟ್ರೇಟ್ ಮಾಡಬೇಕು ಹೀಗೆ ಮಾಡ್ತಾ ಕೊನೆಗೆ ಅದು ನಿಂತು ಬಿಡುತ್ತೆ ಒಳಗೆ ಸ್ಥಿರವಾಗಿ ಆ ವಿಷನ್ ಅದು ಧ್ಯಾನ ಸ್ಥಿರವಾಗಿ ನಿಂತಾಗ ಆ ಸ್ಥಿರವಾಗಿ ನಿಲ್ಬೇಕಾಗಿದ್ರೆ ಇಡೀ ಫಾರ್ಮ್ ಅನ್ನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗ್ಬೇಡ ಮೊದಲನೇ ಸ್ಟೇಜ್ ನಲ್ಲಿ ಒಂದು ಆಸ್ಪೆಕ್ಟ್ ಅನ್ನು ತಗೊಂಡು ಒಂದು ಉಗುರು ಒಂದು ಬೆರಳು ಒಂದು ತುಟಿ ಒಂದು ಮುಂಗುರು ಏನು ಬೇಕೋ ಅದು ಒಂದು ಕಣ್ಣಿನ ಅನುಗ್ರಹ ದೃಷ್ಟಿ ಕಟಾಕ್ಷ ಏಕಾವಯವಂ ಧ್ಯಾಯೇತ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ನಿಂತು ಅವ್ಯುಚ್ಛಿನ್ನೇನ ಚೇತಸ ಚೇತಸ್ಸಿನಲ್ಲಿ ಅಂದ್ರೆ ಚಿತ್ತದಲ್ಲಿ ಅಂತದ್ದು ಇಲ್ಲಿ ಮನಸ್ಸು ಬುದ್ಧಿ ಮೊದಲು ಮನಸ್ಸು ಇತ್ತು ಅದು ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಮನಸ್ಸಾಯಿತು ಧ್ಯಾನ ಮಾಡಬೇಕೋ ಬೇಡುವಂತ ಸಂಶಯ ಆಯಿತು ಮಾಡಲೇಬೇಕು ಅಂತ ಬುದ್ಧಿ ತೀರ್ಮಾನ ಮಾಡಿತು ಬುದ್ಧಿ ತೀರ್ಮಾನ ಮಾಡಿದ ಮೇಲೆ ಧ್ಯಾನ ಮಾಡುವುದು ಯಾವುದು ಅದು ಬುದ್ಧಿಯಲ್ಲ ಮನಸ್ಸು ಅಲ್ಲ ಮತ್ತೆ ಚಿತ್ತ ಚಿತ್ತ ಅಂದ್ರೆ ನಮ್ಮಲ್ಲಿರತಕ್ಕಂಥ ಸಬ್ಕಾನ್ಷಿಯಸ್ ಮೈಂಡ್ ನೆನಪುಗಳ ಶೆಲ್ಲು ಸ್ಮರಣ ಕೋಶ ಅದರಲ್ಲೂ ನಾವು ಸ್ಮರಣೆ ಮಾಡೋದಲ್ಲ ಭಗವಂತನದ್ದು ಅದು ಆ ಸ್ಮರಣೆ ಬರಬೇಕಲ್ಲ ಸ್ಮರಣೆ ಏನು ಚಿತ್ತ ಒಳಗಿರತಕ್ಕಂಥ ಚಿತ್ತ ಅಂತಕ್ಕಂಥ ಮನಸ್ಸಿನ ಇನ್ನೊಂದು ಶೆಲ್ಲಿನಲ್ಲಿ ಧ್ಯಾನ ಅದು ಚಿತ್ತ ನಮ್ಗೆ ಗೊತ್ತಿಲ್ಲದೇನೆ ಆಪಾಗ್ಬಿಡುತ್ತೆ ಒಮ್ಮ ಚಿತ್ತವನ್ನು ನಾವು ಸ್ವಿಚ್ ಆನ್ ಮಾಡ್ತೇವೆ ಅದು ಏನಾಗುತ್ತೆ ಅಂದ್ರೆ ಲೂಸ್ ಕಾಂಟ್ಯಾಕ್ಟ್ ಇರುತ್ತೆ ಸ್ವಲ್ಪ ಆನ್ ಆಗ ಆಫ್ ತನ್ನಷ್ಟಕ್ಕೆ ಆಫ್ ಆಗ್ಬಿಡುತ್ತೆ
ಅದು ಧ್ಯಾನದ ಸ್ಥಿತಿಗೆ ಬಂದಾಗ ಎಲ್ಲೂ ಆಪಾಗಬಾರದು. ಆ ರೀತಿ ದೃಢವಾಗಿ ಆ ಲೂಸ್ ಕಾಂಟ್ಯಾಕ್ಟ್ ಇರುವುದನ್ನು ಮತ್ತೆ ಗಟ್ಟಿ ಮಾಡಬೇಕು. ಅವ್ಯಚ್ಛಿನ್ನೇನ ಚೇತಸ, ಮಧ್ಯೆ ಮಧ್ಯೆ ವಿಚ್ಛೇದಗೊಳ್ಳದ, ಎಂದೂ ಡಿಸ್ಕನೆಕ್ಟ್ ಆಗದಂತಹ ಮನಸ್ಸು, ಅದು ಮತ್ತೆ ಮನಸ್ಸಲ್ಲ ಚಿತ್ತ. ಚಿತ್ತದ ಸ್ವಿಚ್ ಆಫೇ ಆಗಬಾರದು, ಅಷ್ಟು ಅದನ್ನ ಪರಿಣತಿಗೊಳಿಸಬೇಕು ಚಿತ್ತವನ್ನು. ಮತ್ತೆ ಹೀಗೆ ಮಾಡಿದರೆ ಮನೋ ನಿರ್ವಿಷಯಂ ಯುಂಗ್ತ್ವಾ ತತಃ ಕಿಂಚಿನ್ನ ಸಂಸ್ಮರೆಯಿತು. ಮೊದಲು ಮನಃ ನಿರ್ವಿಷಯಂ, ಮನಸ್ಸಿನಲ್ಲಿದ್ದ ವಿಷಯಗಳೆಲ್ಲ ಹೋದವು, ಶಬ್ದಸ್ಪರ್ಶ ರೂಪರಸ ಗಂಧ ಇಷ್ಟೇ. ಆದರೆ ಈ ಇದೇ ಅನಂತ, ಅನಂತ ಶಬ್ದಗಳು, ಅನಂತ ಸ್ಪರ್ಶಗಳು, ಅನಂತ ರೂಪಗಳು, ಅನಂತ ರಸಗಳು, ಅನಂತ ಗಂಧಗಳು, ಈ ಇಷ್ಟೂ ಮನಸ್ಸಿನಿಂದ ಮೊದಲು ತೆಗೆದುಹಾಕಿದೆವು. ಮನಸ್ಸು ಸ್ವಚ್ಛವಾಯಿತು, ನಿರ್ವಿಷಯ ಆಯಿತು, ವೇಕೆಂಟ್ ಆಯಿತು. ಆಮೇಲೆ ಮನೋ ನಿರ್ವಿಷಯಂ ತ್ಯಕ್ತ, ಅವುಗಳನ್ನೆಲ್ಲ ಬಿಟ್ಟುಬಿಟ್ಟು ವಿಷಯಗಳನ್ನು ಕಳ್ಕೊಂಡಾದ್ಮೇಲೆ, ವಿಷಯಗಳ ಸ್ಪರ್ಶವನ್ನು ಕಳ್ಕೊಂಡು ಮನಸ್ಸು ನಿರ್ವಿಷಯ ಆದ ಮೇಲೆ ಅದರಲ್ಲಿ ಭಗವಂತನನ್ನ ತುಂಬಿಸಿ, ತತಃ ಕಿಂಚಿತ್ ನ ಸಂಸ್ಮರೇತ್. ಭಗವಂತನಲ್ಲದೆ ಇನ್ಯಾವುದರ ಬಗ್ಗೆಯೂ ಯೋಚನೆ ಮಾಡದೆ ಏಕಾಗ್ರವಾಗಿ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸು. ತತಃ ಕಿಂಚಿತ್ ನ ಸಂಸ್ಮರೇತ್, ಏನದು ಆ ಶುಭಾರ್ಥ ಅಂದ್ರೆ, ಪದಂ ತತ್ ಪರಮಂ ವಿಷ್ಣೋಹ ಮನೋ ಯತ್ರ ಪ್ರಸೀದತಿ, ಅದು ಭಗವಂತನ ಸ್ವರೂಪ ನೀನು ನೋಡ್ತಾ ಇರುವಂತಹದ್ದು. ಯಾವ ಸ್ವರೂಪದು? ಪದಂ ತತ್ ಪರಮಂ, ಭಗವಂತನ ಪದ. ಪದ ಅಂತಂದ್ರೆ ಸ್ವರೂಪ ಅಂತರ್ಥ. ಪದ ಅಂದ್ರೆ ಸ್ವರೂಪ, ಪಾದ ಅಂದ್ರೆ ಸ್ವರೂಪ. ನಾವು ಸಂಸ್ಕೃತದಲ್ಲಿ ಪಾದ ಅಂತಂದ್ರೆ ಸ್ವರೂಪ ಅಂತರ್ಥ, ದೊಡ್ಡವರ ಪಾದ ಅಂದ್ರೆ ದೊಡ್ಡವರ ಸ್ವರೂಪ ಅಂತ. ಅದರಿಂದ ಭಗವತ್ ಪಾದರು ಅಂತ, ಗುರುಗಳನ್ನ ಭಗವತ್ ಪಾದರು ಅಂತ ಹೇಳಿದ್ರೆ ಭಗವಂತನ ಕಾಲು ಅಂತ ಅರ್ಥ ಅಲ್ಲ, ಭಗವತ್ ಸ್ವರೂಪರು ಅಂತ. ಭಗವತ್ ಸ್ವರೂಪರು ಅಂದ್ರೆ ಭಗವತ್ ಶಬ್ದಾರ್ಥ ಹೇಳಿದ್ದೇನೆ ನಾನು, ಭಗವಂತನ ಪಾದ. ಅದರಿಂದ ನಮ್ಮಲ್ಲಿ ಕನ್ನಡದಲ್ಲೂ ಕೂಡ ಹಿಂದೆ ಇದೇ ಶಬ್ದ ಇತ್ತು, ಈಗ ಹೋಗಿದೆ. ಹಿಂದೆ ದೇವರ ಪೂಜೆ ಮಾಡುವವರನ್ನ ಅಡಿಗಳು ಅಂತ ಹೇಳ್ತಿದ್ರು. ಅಡಿ ಅಡಿ ಅಂದ್ರೆ ಪಾದ, ಕನ್ನಡದಲ್ಲೂ ಅದೇ, ದೇವರ ಪೂಜೆ ಮಾಡುವವರು ಅಡಿಗಳು, ಅಡಿ ಅಂದ್ರೆ ಪಾದ, ಪಾದ ಅಂದ್ರೆ ಸ್ವರೂಪ, ದೊಡ್ಡವರು ದೊಡ್ಡ ಸ್ವರೂಪ ಆಗುವವರು ಅಂತ. ಅವರು ಭಗವಂತನ ವೀರಮೂರ್ತಿಗಳು ಅಂತ ಹೇಳಿದಾಗ ಅವರು ದೊಡ್ಡವರಪ್ಪ, ಅವರು ಅವರು ಅಡಿಗಳು. ಅಡಿಗಳು ಅಂದ್ರೆ ಬಹಳ ಗೌರವದ ಶಬ್ದ ಅದು, ಪಾದ. ಅದರಿಂದ ತತ್ ಪದಂ ಅಂದ್ರೆ ಪಾದ ಅಂದ್ರೆ ಸ್ವರೂಪ. ಆದ್ರಿಂದಲೇ ನಾವು ದೊಡ್ಡವರನ್ನು ಇವತ್ತಿಗೂ ಕರೆಯುವಾಗ ನೀವು ನಮ್ಮನೆ ಬರಬೇಕ್ರಿ ಅಂತ ಹೇಳೋದಿಲ್ಲ, ಅರ್ಥ ಅದೇ. ಅದು ಹೇಳೋ ರೀತಿ ನೀವು ನಮ್ಮನೆಗೆ ಪಾದ ಬೆಳೆಸಬೇಕು ಅಂತ. ಅದು ಪಾದ ಬೆಳೆಸೋದಂದ್ರೆ ಕೂತಲ್ಲೇ ಪಾದ ಬೆಳೆಸಲಾಗಿರೋದಲ್ಲ, ಬರಬೇಕು ಅಂತ ಅರ್ಥ. ಆದ್ರೆ ಹೇಳೋದಾಗೆ ದೊಡ್ಡವರನ್ನ ಪಾದ ಅಂತ, ಯಾಕೆಂದ್ರೆ ನಮಗೆ ದೊಡ್ಡವರ ಕಾಂಟ್ಯಾಕ್ಟ್ ಥ್ರೂ ದೇರ್ ಫೀಟ್. ನಾವು ಅವ್ರ ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ಣಿಟ್ಟು ಮಾತಾಡೋದಲ್ಲ, ಅವರ ಪಾದವೇ ಶರಣು ಅಂತ. ಹಾಗೆ ಪಾದದಲ್ಲಿ ನಮಗೆ ಅವರ ಪಾದವೇ ಗತಿ ಅಂತ ನಂಬಿದವರು, ಅದರಿಂದ ನಮಗೆ ಅವರ ಪಾದವೇ ಸ್ವರೂಪ. ಅದನ್ನ ನಿಮ್ಮ ಪಾದ ನಮ್ಮ ಕಡೆ ಬರಬೇಕು ಅಂದ್ರೆ ನೀವು ಬರಬೇಕು ಅಂತ ಅರ್ಥ. ಅದನ್ನು ಕಟ್ ಮಾಡಿ ನಮ್ಮ ಕೈಲಿ ಕೊಟ್ಟರೆ ಇಟ್ಕೊಂಡು ಹೋಗ್ತೇವೆ ಅಂತ ಅರ್ಥ ಅಲ್ಲ. ಪಾದ ಅಂದ್ರೆ ಹಾಗೆ ಪದಂ ತತ್ ಪರಮಂ ವಿಷ್ಣೋಹ, ಅದು ವಿಷ್ಣುವಿನ ಸ್ವರೂಪ. ನೀನು ನೋಡ್ತಾ ಇರೋದು ಅದು ಒಂದು ಕಣ್ಣಿರ್ಬೋದು, ಒಂದು ಉಗುರಿರ್ಬೋದು, ಭಗವಂತನ ಸ್ವರೂಪದ ಪ್ರತೀಕಾರು. ವಿಷ್ಣು ಅಂತ ಅನ್ನೋ ಶಬ್ದವನ್ನು ಬಳಸ್ತಾರೆ. ಯಾಕೆಂದ್ರೆ ಇಲ್ಲಿ ಒಂದು ಸಂಶಯ ಬರ್ತದೆ ಕೆಲವರಿಗೆ, ಈ ಉಪಾಸನೆಯಲ್ಲಿ ಅನೇಕ ಮಂದಿಗೆ ಈ ಸಂಶಯ ಇದೆ, ಏನ್ರಿ ಭಗವಂತ ಸರ್ವಗತ ಹೌದೋ ಅಲ್ಲೋ? ಸರ್ವಗತನಾದ ಭಗವಂತನನ್ನ ಒಂದು ಸಣ್ಣ ರೂಪದಿಂದ ನೋಡುದು ಅಂದ್ರೆ ಏನು? ಅದು ಒಂದು ತಪ್ಪಲ್ವ? ಅದು ಭಗವಂತ ಆಮ್ನಿ ಪ್ರೆಸೆಂಟ್. ಸರ್ವಗತನಾದ ಭಗವಂತನಿಗೆ ಒಂದು ಆಕಾರ ಇರುವುದು ಸಾಧ್ಯವೋ? ಯಾವುದು ಎಲ್ಲ ಕಡೆ ಇದೆಯೋ ಅದಕ್ಕೆ ಆಕಾಶ ಆಕಾರ ಇರುವುದು ಸಾಧ್ಯ ಇಲ್ಲ. ಆಕಾಶದ ಹಾಗೆ ಆಕಾಶಕ್ಕೊಂದು ಆಕಾರ ಇರುವುದು ಸಾಧ್ಯವೋ? ಯಾವುದಕ್ಕೆ ಆಕಾರ ಇದೆಯೋ ಅದು ಆಮ್ನಿ ಪ್ರೆಸೆಂಟ್ ಅಲ್ಲ. ಯಾವುದು ಆಮ್ನಿ ಪ್ರೆಸೆಂಟ್? ಇಟ್ ಕೆನಾಟ್ ಹ್ಯಾವ್ ಫಾರ್ಮ್. ಅದರಿಂದ ದೇವರಿಗೆ ಒಂದು ಫಾರ್ಮ್ ಅನ್ನ ಮನಸ್ಸಲ್ಲಿ ಕಲ್ಪಿಸಿಕೊಂಡು ಧ್ಯಾನ ಮಾಡುವುದೇ ತಪ್ಪು. ಅದಕ್ಕೇನು ಮಾಡಬೇಕು? ನಕಿಂಚಿತ್ ಸಂಸ್ಮರೇತ್ ಅಂತ. ಏನನ್ನೂ ಧ್ಯಾನ ಮಾಡಬಾರದು, ಶೂನ್ಯ ಭಾವ ಅಂತ ಹೇಳ್ತಾರೆ ಕೆಲವರು. ಏನನ್ನಾದ್ರೂ ಒಂದು ಆಕಾರವನ್ನು ಚಿಂತನೆ ಮಾಡಿದ್ರೆ ದೇವರಾಗುವುದಿಲ್ಲ, ದೇವರಿಗೆ ಆಕಾರ ಇಲ್ಲ, ಅವನು ಸರ್ವಗತ. ಅದಕ್ಕೆ ಹೇಳಿದ್ರು ವಿಷ್ಣೋಹ ಅಂತ ಅನ್ನೋ ಶಬ್ದವನ್ನು ಬಳಸಿದ್ರೆ. ವಿಷ್ಣು ಅನ್ನುವ ಶಬ್ದ ಬಹಳ ವಿಚಿತ್ರ ಇದು. ವಿಷ್ಣುವಿನ ಪಾದ ಅದು. ನೀನು ಭಗವಂತನ ಸ್ವರೂಪವನ್ನು ನೋಡು, ಪಾದವನ್ನು ನೋಡು, ಯಾರ ಪಾದ ಅದು? ವಿಷ್ಣೋಹ. ವಿಷ್ಣು ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಸಂಸ್ಕೃತದಲ್ಲಿ ವೇವೇಷ್ಟಿ ಇತಿ ವಿಷ್ಣು, ಹೀ ಹೂ ಈಸ್ ಆಮ್ನಿ ಪ್ರೆಸೆಂಟ್, ಸರ್ವಗತನಾದವನ ಪಾದ. ಅದೇ ಹಾಗೆ ಏನು ಸರ್ವಗತನಿಗೆ ಪಾದ ಇರೋದು?
ಅಂದ್ರೆ ಅದಕ್ಕೆ ವಿಷ್ಣೋಹ ಅಂದ್ರು. ವಿಷ್ಣು ಅಂದ್ರೆ ಇನ್ನೊಂದು ಅರ್ಥ ವಿಷತೀತಿ ವಿಷ್ಣು. ಅವನು ದೊಡ್ಡದಕ್ಕಿಂತ ದೊಡ್ಡದಾಗಿ ಎಲ್ಲ ಕಡೆ ತುಂಬಿದ್ದಾನೆ, ಸಣ್ಣದಕ್ಕಿಂತ ಸಣ್ಣದಾಗಿ ನಿನ್ನೊಳಗೂ ತುಂಬಿದ್ದಾನೆ. ಆದ್ರಿಂದ ಅವನು ಹೀ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್, ಹೀ ಇಸ್ ಬಿಗ್ಗರ್ ದ್ಯಾನ್ ಬಿಗ್ಗೆಸ್ಟ್. ಮತ್ತೆ ಅದರಿಂದ ಅವನಿಗೆ ಅವನು ಸರ್ವಗತ, ಆದ್ರಿಂದ ಅವನಿಗೆ ಆಕಾರ ಇಲ್ಲ. ಆದ್ರೆ ಅವನಿಗೆ ಆಕಾರ ಇದೆ, ಯಾಕೆಂದ್ರೆ ಅವನ ಆಕಾರ ಕೊಟ್ಟದ್ರಿಂದಲೇ, ಅವನು ಕೊಟ್ಟ ಆಕಾರದಿಂದಲೇ ನಮಗೆ ಆಕಾರ ಬಂದದ್ದು. ಅವನು ಯಾವ ಆಕಾರದಿಂದ ನಮ್ಮೊಳಗು ತುಂಬಿದ್ರೋ ವಿಷತಿ, ಅವನು ಯಾವ ಆಕಾರ ನಮ್ಮೊಳಗು ತುಂಬಿದ್ರೋ ಆ ಆಕಾರ ನಮ್ಮದು. ಅದರಿಂದ ಎಲ್ಲ ಆಕಾರವೂ ಅವನದ್ದೇ. ಅದನ್ನ ಭಗವಂತನು ನಿರಾಕಾರನೂ ಹೌದು, ಅವನು ಸಾಕಾರನೂ ಹೌದು, ನೀನು ಅವನ ಆಕಾರವನ್ನು ಧ್ಯಾನ ಮಾಡಬಹುದು ಅಂತನೋ ಶಬ್ದ ಅರ್ಥ. ಸೂಚನೆಯನ್ನು ವಿಷ್ಣೋಹ ಅನ್ನೋ ಶಬ್ದದಿಂದ ಕೊಡ್ತಾರೆ. ಭಗವಂತ ಸರ್ವಗತ, ಆದರೆ ಅವನು ಅಣುವಿಗಿಂತ ಅಣುವು ಹೌದು. ನಮ್ಮ ನಿಮ್ಮ ಒಳಗೆ ಮಧ್ಯಮ ಪರಿಮಾಣದಲ್ಲಿ ನಮ್ಮ ಗಾತ್ರ ಎಷ್ಟೋ ಆ ಗಾತ್ರ ನಮ್ಮೊಳಗೆ ತುಂಬಿದ್ದಾನೆ. ಶುನಿಜೈವ ಸ್ವಭಾಗ್ಯ ಪಂಡಿತಾ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ. ಆನೆಯ ಒಳಗೆ ಆನೆಯ ಗಾತ್ರದಲ್ಲಿ ಇದ್ದಾನೆ, ಇರುವೆಯೊಳಗೆ ಇರುವೆ ಗಾತ್ರದಲ್ಲಿ ಇದ್ದಾನೆ ಅವ. ಅದರಿಂದ ಅವನಿಗೂ ಆಕಾರ ಇದೆ ಅಲ್ರಿ. ಸರ್ವಗತವಾದದ್ದಕ್ಕೆ ಆಕಾರ ಇರುವುದು ಹೇಗೆ? ಏನ್ ಲಾಜಿಕ್ ಆ? ಏನ್ ಲಾಜಿಕ್? ಆಕಾಶಕ್ಕೆ ಆಕಾಶ ಸರ್ವಗತ, ಆಕಾಶಕ್ಕೆ ಆಕಾರ ಇಲ್ಲ. ಆದ್ರೆ ನಮಗೆ ಇಷ್ಟು ವಿಷಯ ಗೊತ್ತಾಗ, ಯಾವುದು ಸರ್ವಗತವೋ ಅದಕ್ಕೆ ಆಕಾರ ಇರುವುದು ಸಾಧ್ಯ ಇಲ್ಲ. ಆಮ್ನಿ ಪ್ರೆಸೆಂಟ್, ಕೆನಾಟ್ ಹ್ಯಾವ್ ಫಾರ್ಮ್ ಅಲ್ವಾ. ಆದ್ದರಿಂದ ಗಾಡ್ ಈಸ್ ಆಲ್ಸೋ ಆಮ್ನಿ ಪ್ರೆಸೆಂಟ್, ಸೋ ದಟ್ ಗಾಡ್ ಕೆನಾಟ್ ಹ್ಯಾವ್ ಫಾರ್ಮ್. ಲಾಜಿಕ್ ನಿಮ್ಮ ತರ್ಕಕ್ಕೆ ಮನವಿತ್ತು ಅಂತಾರೆ ಶಾಸ್ತ್ರಕಾರರು. ಈ ತರ್ಕ ಹಿಡ್ಕೊಂಡು ಏನ್ ಮಾಡ್ತೀರಿ? ಯಾಕೆಂದ್ರೆ ನೈಷಾ ತರ್ಕೇನ ಮದಿರ ಅಪನೀಯ. ನಿಮ್ಮ ಲಾಜಿಕ್ಕಿಗೆ ಸಿಗೋ ವಸ್ತು ಅಲ್ಲಪ್ಪ ಭಗವಂತ. ಆಕಾಶ ಸಿಕ್ಕಿತು ಅಂತ ಭಗವಂತ ಸಿಗೋದಿಲ್ಲ. ಈ ಪೆದ್ದು ತರ್ಕಗಳನ್ನು ಮಾಡಿಕೊಂಡು ಭಗವಂತನಿಂದ ವಂಚಿತರಾಗಬೇಡಿ. ಅವನು ನಿರಾಕಾರ, ಅವನು ಸಾಕಾರನ ಆಗಬಲ್ಲ. ಹೇಗೆ ಅಂದ್ರೆ ಆಕಾಶ ನೀವು ದುಷ್ಟ ಅಂತಲ್ಲ, ಆಕಾಶದಂತೆ ಭಗವಂತ. ಆಕಾಶ ಯಾಕೆ ಸಾಕಾರ ಅಲ್ಲ ಗೊತ್ತೋ? ಆಕಾಶ ಸರ್ವಗತ ಹೌದು, ಆದ್ರೆ ಅದು ಸರ್ವಸಮರ್ಥ ಅಲ್ಲ. ಇಟ್ ಈಸ್ ನಾಟ್ ಆಮ್ನಿಪೊಟೆಂಟ್, ಬಟ್ ಮೈ ಗಾಡ್ ಈಸ್ ಆಮ್ನಿಪೊಟೆಂಟ್, ಹಿ ಕ್ಯಾನ್ ಹ್ಯಾವ್ ಫಾರ್ಮ್. ಅವನು ಆಕಾರ ತಾಳುವ ಸಾಮರ್ಥ್ಯವಿಲ್ಲದೆ ಅವನು ಸರ್ವಸಮರ್ಥ ಆಗೋದ್ಯಾಗ್ರಿ? ಆಕಾಶ ಸರ್ವಸಮರ್ಥ ಅಲ್ಲ, ಬಟ್ ಗಾಡ್ ಈಸ್ ಆಮ್ನಿಪ್ರೆಸೆಂಟ್ ಆ್ಯಂಡ್ ಆಮ್ನಿಪೊಟೆಂಟ್ ಆಲ್ಸೋ. ಸರ್ವಸಮರ್ಥನಾದ ಭಗವಂತ, ಪ್ರಪಂಚಕ್ಕೆಲ್ಲ ಆಕಾರ ಕೊಟ್ಟ ಭಗವಂತ, ನಾನು ದೇವರನ್ನು ಕಾಣಬೇಕು ಅಂತ ಭಕ್ತ ಪರಿತಪಿಸಿದಾಗಲೂ ಭಕ್ತನ ಮುಂದೆ ಆಕಾರ ತೊಟ್ಟು ಬರುವ ಸಾಮರ್ಥ್ಯ ಇಲ್ಲದ ಭಗವಂತ ಆಮ್ನಿಪೊಟೆಂಟ್ ಆಗುವುದು ಹೇಗೆ? ಏನು ಕಷ್ಟ ನೋಡಿ ಭಗವಂತನಿಗೆ. ಭಕ್ತ ತಪಸ್ಸು ಮಾಡ್ತಾ ಇರ್ತಾನೆ, ದೇವರೇ ನನಗೆ ಪ್ರತ್ಯಕ್ಷವಾಗುವಂತ. ದೇವರಿಗೆ ಸಂಕಟ, ಅಯ್ಯೋ ನನ್ನ ಭಕ್ತ ನನ್ನ ನೋಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ, ಅದು ನನಗೆ ಆಕಾರ ಇಲ್ವಲ್ಲ, ಏನು ಮಾಡಲಿ? ಎಂಥ ಸಂಕಟ ದೇವರಿಗೆ. ಅಂಥ ದೇವರು ಬೇಕಾ? ಅದನ್ನ ಹೀಸ್ ಆಲ್ ಪವರ್ಫುಲ್. ಅವನ ನಿರಾಕಾರಗಳು ಹೌದು. ಎಲ್ಲ ವಿರುದ್ಧ ಧರ್ಮಗಳು ಯಸ್ಮಿನ್ ವಿರುದ್ಧ ಗದಯೋ ಜನಿಶಂಪದಂತಿ ಅಂತಂದ್ರು. ಎಲ್ಲ ನೀವು ಯಾವುದನ್ನ ಲೋಕದಲ್ಲಿ ವಿರುದ್ಧ ಅಂತ ಹೇಳ್ತೀರೋ ಅದು ಅವನಲ್ಲಿ ಸಮಾವೇಶಗೊಂಡಿರುತ್ತೆ. ಯಾಕೆಂದ್ರೆ ಅದರಿಂದ ಅವನು ಆಮ್ನಿಪೊಟೆಂಟ್ ಅಂತ ಹೇಳೋದು. ನಾವು ನಮ್ಮ ಅಸಾಮರ್ಥ್ಯವನ್ನು ನಾವು ದೇವರ ಮೇಲೆ ಹೇಳಬಾರದು. ಅವನು ಸರ್ವಗತನೂ ಹೌದು, ಸರ್ವಾಕಾರನೂ ಹೌದು. ಆದ್ದರಿಂದ ವಿಷ್ಣೋಹ ಅಂದ್ರು. ಎಲ್ಲ ವಸ್ತುವಿನಲ್ಲಿ ಆಯಾ ಆಕಾರದಿಂದ ಪ್ರವೇಶಿಸಿದವ, ಆದರೆ ಎಲ್ಲ ಕಡೆಯೂ ಇರುವ, ಎಲ್ಲ ಕಡೆ ಇದ್ದು ಆಕಾರ ಧರಿಸಬಲ್ಲ. ಆದ್ರಿಂದ ನಮ್ಮೊಳಗಿರುವ ಭಗವಂತನನ್ನ, ನಮ್ಮಂತೆಯೇ ಕರಚರಣಾದಿಗಳಿರತಕ್ಕ ಭಗವಂತನನ್ನ ನೀನು ಮನಸ್ಸಲ್ಲಿ ಧ್ಯಾನ ಮಾಡು, ಅದು ಸರಿ ತಪ್ಪಲ್ಲ. ಪರಂ ತತ್ ಪರಮಂ ವಿಷ್ಣೋಹ. ಯಾವುದದು? ಮನೋ ಯತ್ರ ಪ್ರಸೀದತಿ. ಒಂದು ಗಳಿಗೆ ಬರುತ್ತೆ ಈ ಎಕ್ಸ್ಪೀರಿಯನ್ಸಿನ ಒಂದು ಹಂತದಲ್ಲಿ, ಮನೋ ಯತ್ರ ಪ್ರಸೀದತಿ, ಮನಸ್ಸು ಖುಷಿಯಲ್ಲಿ ಹುಚ್ಚೆದ್ದು ಕುಣಿದು ಬಿಡುತ್ತೆ. ಆಮೇಲೆ ಹೊರಕ್ಕೆ ಬಾ ಅಂದ್ರೆ ಬರ್ಲಿ ಕೇಳೋದಿಲ್ಲ. ಮನು ಹೊರಕ್ಕೆ ಇತ್ತು, ಒಳಕ್ಕೆ ಹೋಗೋದು ಹೋಗಿ ಕೇಳಲಿಲ್ಲ. ಒಳಗೆ ಇಷ್ಟು ಖುಷಿ ಉಂಟು ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ಹೊರಕ್ಕೆ ಬಾ, ವ್ಯವಹಾರ ಪ್ರಪಂಚಕ್ಕೆ ಬಾ ಅಂದ್ರೆ ಅದಕ್ಕಿಂತ ಇದೇ ಚೆನ್ನಾಗಿದೆ ಎಲ್ಲ ಇರ್ತೇನೆ ಅನ್ನ. ಮನಃ ಯತ್ರ ಪ್ರಸೀದತಿ, ಮನಸ್ಸು ಖುಷಿಯಾಗಿಬಿಡ್ತದೆ. ಆ ಖುಷಿ ಒಮ್ಮೆ ಮನಸ್ಸಿಗೆ ಆಯಿತು, ಆ ಒಳಗಿನ ಎಕ್ಸ್ಪೀರಿಯನ್ಸ್ನಿಂದ ಬರತಕ್ಕಂಥ ಆನಂದ, ಆಮೇಲೆ ಹೊರಗೆ ಬಾ ಅಂದ್ರೆ ಬರ್ಲಿಕ್ಕೆ ಕೇಳೋದಿಲ್ಲ. ಧ್ಯಾನ ಸ್ಥಿತಿಯಿಂದ ಹೊರಕ್ಕೆ ಬರುವುದು ಎಷ್ಟು ಕಷ್ಟ! ಈಗ ಧ್ಯಾನಕ್ಕೆ ಹೋಗೋದು ಎಷ್ಟು ಕಷ್ಟವೋ, ಧ್ಯಾನ ಸ್ಥಿತಿಯಿಂದ ಹೊರಗೆ ಬರೋದು ಅಷ್ಟು ಕಷ್ಟ ಆಗ್ಬಿಡುತ್ತೆ ಅಂತಾರೆ ಶುಕಾಚಾರ. ಮನಃ ಅಲ್ಲೇ ಮನಸ್ಸು ಖುಷಿ ಆಗಿಬಿಟ್ಟಿತು ಅಂತಂದ್ರೆ ಎಲ್ಲಿ ಖುಷಿ ಆಯ್ತು ಅಲ್ಲಿ ಕೂತು ಬಿಡುತ್ತೆ ಮನಸ್ಸು. ಮನಸ್ಸಿನ ಸ್ವಭಾವ ಅದು. ಅಲ್ಲಿ ಖುಷಿ ಸಿಕ್ತು, ಅಯ್ಯೋ ನನ್ನ ಜೀವನದಲ್ಲಿ ಹೊರಗೆ ಎಲ್ಲಿಯೂ ಇಂಥ ಖುಷಿ ನಾನು ಅನುಭವಿಸಿರ್ಲಿಲ್ವಲ್ಲ, ಛೇ ಈ ಖುಷಿ ಬಿಡುವ ಅಲ್ಲೇ ಕೂತು ಬಿಡುತ್ತೆ. ಹಾಗಾಯ್ತೋ ಮನುಷ್ಯ ಗೆದ್ದ, ಒಳಗಿನ ರುಚಿ ಹಿಡಿತು ಅಂತಂದ್ರೆ ಅವನು ಗೆದ್ದ. ಆದ್ರೆ ಇಷ್ಟು ಖುಷಿ ಆಗಬೇಕು ಅಂತಂದ್ರೆ ಎಷ್ಟು ಜನ್ಮ ಬೇಕು? ಅದೇನು ಒಂದು ದಿವಸದಲ್ಲಿ, ಒಂದು ಗಳಿಗೆಯಲ್ಲಿ, ಒಂದು ಗಂಟೆಯಲ್ಲಿ ಆಗುವಂತಹದ್ದಲ್ಲ. ಆದರೆ ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡಿದವ ಕಣ್ಮುಚ್ಚಿ ಕೂತಾಗ ಈ ಜನ್ಮದಲ್ಲಿ ಕಾಣಬಲ್ಲ. ಮೊದಲನೆಯ ಪ್ರಾಕ್ಟೀಸ್ನಲ್ಲಿ ಸಾಧನೆ ಮಾಡದೇ ಇದ್ದವರು ಇನ್ನೂ ಹಲವು ಜನ್ಮ ಹೋಗುತ್ತೆ.
ಮನೋಯತ್ರ ಪ್ರಸೀದತಿ.